श्री गुरुभ्यो नमः। हरिः ओम्। करोतु मम कल्याणं हरिर्हयमुखाभिधः। गुरुश्च मध्वनामा मे वरदोस्तु निरन्तरम्। ज्ञानगम्यदिंद नडीता इरुव निरंतर ज्ञान कार्यदल्लि पाल्गोंडिरुव समस्त सज्जन वृंदक्के नन्न अभिनंदनेगळन्नु सल्लिस्ता ವಾದಿರಾಜರ ಕೃತಿಗಳಲ್ಲಿ ದಶಾವತಾರ ಸ್ತುತಿ ಅನ್ನುವ ಒಂದು ಗ್ರಂಥದ ಚಿಂತನೆ ಹಲವು ಸಂಚಿಕೆಗಳಿಂದ ನಡೆದು ಬರ್ತಾ ಇದೆ. ರಾಮಾವತಾರದ ಚಿಂತನೆ ನಡೆದಿದೆ, ಈಗ ಕೃಷ್ಣಾವತಾರದ ಚಿಂತನೆ. 9 ಶ್ಲೋಕಗಳಿಂದ ವಾದಿರಾಜರು ಕೃಷ್ಣಾವತಾರದ ಚಿಂತನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಬಹಳ ಸುಂದರವಾದ ಅವನ ಅನೇಕ ಮಹಿಮೆಗಳನ್ನು ಸಂಗ್ರಹಿಸುವಂತಹ ಒಂದು ಸುಂದರವಾಗಿರುವಂತಹ ಭಾಗ, ಅದರ ಚಿಂತನೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ವೃಂದಾವನಸ್ಥ ಪಶು ವೃಂದಾವನಂ ವಿನುತ ವೃಂದಾರಕೈಕ ಶರಣಂ ನಂದಾತ್ಮಜನ್ನಿಹತ ನಿಂದಾಕೃದಾಸುರಜನಂದಾಮಬದ್ಧಜಠರಂ ವಂದಾಮಹೇ ವಯಮಂದಾವದಾತರುಚಿಮಂದಾಕ್ಷಕಾರಿ ವದನಂ ಕುಂದಾಲಿದಂತಮುತ ಕಂದಾಸಿತ ಪ್ರಭತನುಂದಾವರಾಕ್ಷಸಹರಂ. ಕೃಷ್ಣನನ್ನ ನಾವೆಲ್ಲ ಸೇರಿ ನಮಸ್ಕಾರವನ್ನು ಮಾಡೋಣ. ಎಂತಹ ಅದ್ಭುತವಾದಂತಹ ವ್ಯಕ್ತಿತ್ವ ಕೃಷ್ಣನದ್ದು. ಕೃಷ್ಣನ ಅನೇಕ ಮಹಿಮೆಗಳಿವೆ. ಕೃಷ್ಣ ಅವತರಿಸಿದ್ದು ಮಥುರೆಯಲ್ಲಿ, ಅಲ್ಲಿದ ಗೋಕುಲಕ್ಕೆ ಬಂದ, ಯಶೋದಾನಂದಗೋಪರ ಮಗ ಅಂತ ಅನಿಸಿಕೊಂಡ, ಅಲ್ಲಿದ ಎಲ್ಲರನ್ನೂ ಕೂಡ ಕರೆದುಕೊಂಡು ವೃಂದಾವನಕ್ಕೆ ಬಂದಿದ್ದಾನೆ. ಆ ವೃಂದಾವನಕ್ಕೆ ಬಂದ ಸಂದರ್ಭವನ್ನು ಉಲ್ಲೇಖ ಮಾಡುತ್ತಾ ವಾದಿರಾಜರು ಹೇಳ್ತಾರೆ, ವೃಂದಾವನ. ಇವತ್ತು ವೃಂದಾವನ ಅನ್ನೋ ಶಬ್ದ ಬಹಳ ಪ್ರಸಿದ್ಧ ಇದೆ. ಯತಿಗಳ ನಿರ್ಯಾಣದ ನಂತರದಲ್ಲಿ ಆಗುವಂತಹ ಒಂದು ಸ್ಥಳ, ಅದನ್ನು ವೃಂದಾವನ ಅಂತ ಕರೀತಾ ಇದ್ದೇವೆ. ಅವರು ಕಾಲಾದ ಮೇಲೆ ಅವರ ಶರೀರವನ್ನು ಭೂಗತಗೊಳಿಸಿ ಅಲ್ಲಿ ದೇವತಾ ಸನ್ನಿಧಾನವನ್ನು ತಂದು ಅಲ್ಲಿ ಶಿಲಾಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸುವಂತಹ ಕ್ರಮ ಬಂದಿದೆ. ಇದನ್ನು ನಾವು ವೃಂದಾವನ ಅಂತ ಕರೀತೇವೆ. ರಾಘವೇಂದ್ರ ಗುರುಸಾರ್ವಭೌಮರ ವೃಂದಾವನ, ವ್ಯಾಸರಾಜರ ವೃಂದಾವನ, ಶ್ರೀಪಾದರಾಜರ ವೃಂದಾವನ, ವಾದಿರಾಜರ ವೃಂದಾವನ, ಹೀಗೆ ಅನೇಕ ವೃಂದಾವನ ವೃಂದಾವನ ಅಂತ ಹೇಳ್ತೇವೆ. ಈ ವೃಂದಾವನ ಅಂತನೋ ಶಬ್ದ ಬಂದದ್ದು ಎಲ್ಲಿದೆ ಅಂತ ವಿಚಾರ ಮಾಡಲಿಕ್ಕೆ ಹೋದರೆ, ಈ ವೃಂದಾವನ ಅಂತನೋ ಶಬ್ದ ಬಂದದ್ದು ಆ ವೃಂದಾವನದಿಂದ. ಮಥುರೆಯಿಂದ ಕೃಷ್ಣ ಗೋಕುಲಕ್ಕೆ ಬಂದು ಅಲ್ಲಿದ ವೃಂದಾವನಕ್ಕೆ ಹೋದ, ಆ ವೃಂದಾವನದಿಂದ ಇಲ್ಲಿಗೆ ವೃಂದಾವನ ಅಂತನೋ ಹೆಸರು ಬಂದಿದೆ. ಆ ವೃಂದಾವನಕ್ಕೆ ಹೇಗೆ ಹೆಸರು ಬಂತು ಅಂತಂದರೆ, ಕೃಷ್ಣನಿಂದ ಆ ವೃಂದಾವನ ಅಂತ ಹೆಸರು ಬಂದಿದೆ. ಕೃಷ್ಣನಿಂದಲೇ ಅದಕ್ಕೆ ವೃಂದಾವನ ಅಂತ ಹೆಸರು ಬಂದದ್ದು. ಹೇಗೆ? ಶಬ್ದದ ಅರ್ಥವನ್ನು ನೋಡುವಾಗ, ವೃಂದ ಅವನ, ವೃಂದ ಅಂತಂದರೆ ಗುಂಪು, ಅವನ ಅಂತಂದರೆ ರಕ್ಷಣೆ. ಗುಂಪಿಗೆ ರಕ್ಷಣೆ ಯಾರಿಂದ ಸಿಗುತ್ತೋ ಅದು ವೃಂದಾವನ. ಅನೇಕ ಪಶುಗಳು, ಗೋವುಗಳು, ಗೊಲ್ಲರು, ಬಾಲಕರು, ಗೊಲ್ಲತಿಯರು, ಈ ಎಲ್ಲ ವೃಂದಕ್ಕೆ, ಸಮೂಹಕ್ಕೆ ರಕ್ಷಣೆ ಸಿಕ್ಕಿದ್ದು ವೃಂದಾವನದಿಂದ. ಹೀಗಾಗಿ ಅದು ವೃಂದಾವನ ಅಂತನೋ ಹೆಸರು ಸಾರ್ಥಕ ಆಯಿತು. ಅದು ಯಾವಾಗಾದದ್ದು? ಕೃಷ್ಣ ಬಂದ ಮೇಲೆ. ಹೀಗಾಗಿ ಆ ವೃಂದಾವನಕ್ಕೆ ವೃಂದಾವನ ಅಂತ ಹೆಸರು ಬಂದದ್ದು ಕೃಷ್ಣನಿಂದ. ಯಾಕೆ? ಆ ಎಲ್ಲ ಸಮುದಾಯವನ್ನು ಕೃಷ್ಣನೇ ರಕ್ಷಿಸ್ತಾ ಇದ್ದಾನೆ, ಆದ್ದರಿಂದ ಕೃಷ್ಣನಿಂದ ಆ ವೃಂದಾವನ ವೃಂದಾವನ ಅಂತ ಅನಿಸಿಕೊಂಡಿತು. ಹಾಗೆ ಇಲ್ಲಿ ಈ ಯತಿಗಳ ಸನ್ನಿಧಾನ ಏನಿದೆ, ಅವರು ಅಲ್ಲಿದ್ದು ಬಂದಂತಹ ಸಜ್ಜನ ವೃಂದವನ್ನು ರಕ್ಷಿಸ್ತಾ ಇದ್ದಾರೆ. ಯಾರು ಅಲ್ಲಿ ಬಂದು ನಮಸ್ಕಾರಾದಿಗಳನ್ನು ಮಾಡ್ತಾರೆ, ಸೇವೆಯನ್ನು ಸಲ್ಲಿಸ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ, ಅವರೆಲ್ಲರ ರಕ್ಷಣೆಯನ್ನು
ಆ ಸನ್ನಿಧಾನ ದೊರಕಿಸ್ತಾ ಇದೆ, ಆದ್ದರಿಂದ ಅದನ್ನು ವೃಂದಾವನ ಅಂತ ಕರೀತಾ ಇದ್ದೆ. ಹೀಗೆ ಆ ಮಥುರಾ ವೃಂದಾವನವನ್ನು ವೃಂದಾವನ ಆಗಿಸಿರುವಂತಹ ಶ್ರೀಕೃಷ್ಣ ವೃಂದಾವನಸ್ಥ ಪಶುವೃಂದ ಅವನಂ, ಅಲ್ಲಿರುವಂತಹ ಪಶುಗಳ ಸಮುದಾಯವನ್ನು ರಕ್ಷಿಸ್ತಾ ಇದ್ದಾನೆ, ಗೋವುಗಳನ್ನು ರಕ್ಷಿಸ್ತಾ ಇದ್ದಾನೆ. ಗೋಪಾಲ ಅಂತಲೇ ಅನಿಸ್ಕೊಂಡಿದ್ದಾನೆ ಕೃಷ್ಣ. ಎಷ್ಟು ಚೆನ್ನಾಗಿ ರಕ್ಷಿಸ್ತಾನೆ ವಿಜಯದಾಸರು ತುಂಬ ಚೆನ್ನಾಗಿ ಹೇಳ್ತಾರೆ. ಒಂದು ತಿಂಗಳ ಕರುಗಳು ಇಂದಿರೇಶನು ಮೇಯಿಸಲು ಒಂದು ವರ್ಷದವಂತೆ ಆಗಿ ಆನಂದದಿಂದ ಮೆರೆದವು. ಕಾದನ ವತ್ಸವಹರಿ ಕಾದನ. ಕೃಷ್ಣ ಆ ಗೋವುಗಳನ್ನು ರಕ್ಷಿಸ್ತಾ ಇದ್ದಾನೆ, ಕರುಗಳನ್ನೆಲ್ಲ ಮೇಯಿಸ್ತಾ ಇದ್ದಾನೆ, ಕರೆದುಕೊಂಡು ಹೋಗ್ತಾ ಇದ್ದಾನೆ. ಅವನು ಬೆನ್ನು ತಟ್ಟಿ ಅದನ್ನು ಮುದ್ದಾಡಿ ಅದಕ್ಕೆ ಹುಲ್ಲು ತಿನ್ನಿಸಿ ಎಲ್ಲ ಆಟಾಡಿಸುವಾಗ ಅದು ಆ ಕೃಷ್ಣನ ಪ್ರೀತಿಯಲ್ಲಿ ಆ ಹಸುಗಳು ಬೆಳೀತಾ ಇವೆ. ಎಷ್ಟು ಚೆನ್ನಾಗಿ ಬೆಳೀತಾ ಇವೆ ಅಂತಂದರೆ ಒಂದು ತಿಂಗಳಿಗೆ ಎಷ್ಟು ಬೆಳೀಬೇಕು ಅಂದರೆ ಒಂದು ವರ್ಷದಷ್ಟು ಬೆಳೀತವೆ ಅಂತ. ಏನಿದು ಇಷ್ಟು ಅತಿಶಯವಾಗಿ ಹೇಳ್ತಾ ಇದ್ದೀರಾ, ಹೊಗಳುತ್ತಾ ಇದ್ದೀರಿ ನೀವು? ಯಾವ ಅತಿಶಯನೂ ಇಲ್ಲ. ಇವತ್ತು ನೋಡಿ, ಇಡೀ ಪ್ರಪಂಚವನ್ನು ನಾವು ನೋಡಬಹುದು. ಪ್ರಪಂಚದಲ್ಲಿ ಗೋವುಗಳು, ಒಳ್ಳೆಯ ಗೋವುಗಳ ತಳಿಗಳನ್ನು ನೋಡಬೇಕು ಅಂತಂದರೆ ಈ ನಮ್ಮ ಭಾರತ ಭೂಮಿಯಲ್ಲಿ ನೋಡಬೇಕು. ಎಂತೆಂತಹ ಜಾತಿಯ ಗೋವುಗಳಿವೆ, ಅನೇಕ ತಳಿಗಳ ಗೋವುಗಳೆಲ್ಲ ಇವೆ. ಒಂದೊಂದು ಕಡೆ ಹೋದರೆ ಒಂದೊಂದು ರೀತಿಯ ಗೋವುಗಳು, ಅದರ ಒಂದೊಂದು ಗುಣಧರ್ಮಗಳು, ಆ ಹಾಲಿನಲ್ಲಿರುವ ಒಂದೊಂದು ಸತ್ವಗಳು, ಹೀಗೆ ಅನೇಕ ರೀತಿಯ ಗೋವುಗಳೆಲ್ಲ ನಾವು ದೇಶದಲ್ಲಿ ಎಲ್ಲ ಕಡೆ ನೋಡಬಹುದಾಗಿದೆ. ಎಲ್ಲ ಕಡೆ ನೋಡಿದರೂ ಕೂಡ ಆ ಮಥುರಾ, ವೃಂದಾವನ, ದ್ವಾರಕಾ ಆ ಕಡೆಗಳಿಗೆ ಹೋದರೆ ಇವತ್ತಿಗೂ ಕೂಡ ಅಲ್ಲಿಯ ಗೋವುಗಳು ಎಲ್ಲ ಗೋವುಗಳಿಗಿಂತ ಬಹಳ ವಿಲಕ್ಷಣವಾಗಿವೆ. ದೊಡ್ಡ ದೊಡ್ಡ ಕೊಂಬುಗಳು, ಇಷ್ಟು ದಪ್ಪ ಇಷ್ಟುದ್ದ ಕೊಂಬುಗಳು, ಆ ಕಿವಿಗಳು, ಆ ಎತ್ತರ, ಏನು ಆರಾಮಾಗಿ ಅಡ್ಡಾಡ್ತಾ ಇರ್ತವೆ. ಬೀದಿಗಳಲ್ಲಿಯೂ ಕೂಡ ಯಾವ ಕಟ್ಟುಪಾಡುಗಳಿಲ್ಲದೇನೆ ಸುಖವಾಗಿ ಸಂಚರಿಸ್ತಾ ಇರ್ತವೆ ಗೋವುಗಳು. ದ್ವಾರಕಾ, ವೃಂದಾವನದ ಆ ಪ್ರಾಂತದ ಗೋವುಗಳು ಇವತ್ತಿಗೂ ಕೂಡ ಅಷ್ಟು ದಷ್ಟಪುಷ್ಟವಾಗಿ ಇವೆ. ಕೃಷ್ಣ ಆ ಭೂಮಿಯಲ್ಲಿ ಓಡಾಡಿ 5000 ವರ್ಷ ಕಳೀತು. 5000 ವರ್ಷ ಕಳೆದರೂ ಕೂಡ ಆ ಮಣ್ಣಿನಲ್ಲಿ ಇರುವ ಗೋವುಗಳ ತಳಿ ಅದು ಬೇರೆ ಎಲ್ಲಿಯೂ ಕೂಡ ಇಲ್ಲ. ಆ ರೀತಿಯ ಗೋವುಗಳ ಬೆಳವಣಿಗೆಯನ್ನು ನಾವು ಆ ಮಣ್ಣಿನಲ್ಲಿ ನೋಡ್ತಾ ಇದ್ದೇವೆ. ಅದು ಹೇಗೆ ಬಂದದ್ದು? ಅದು ಕೃಷ್ಣನ ಪ್ರಭಾವದಿಂದ, ಕೃಷ್ಣ ಅವತ್ತು ಮೇಯಿಸಿದರ ಪ್ರಭಾವದಿಂದ, ಕೃಷ್ಣ ಅವತ್ತು ಬೆಳೆಸಿದ್ದರ ಪ್ರಭಾವದಿಂದ ಇವತ್ತಿಗೂ ಅದರ ಜಾತಿಯ ಆ ಗೋವುಗಳಲ್ಲಿ ಅಂತಹ ಒಂದು ವೈಶಿಷ್ಟ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಅದು ಕೃಷ್ಣನ ಮಹಿಮೆ. ಕೃಷ್ಣನಿಗೂ ಆ ಗೋವುಗಳಿಗೂ ಎಷ್ಟೊಂದು ಸ್ನೇಹ, ಎಷ್ಟೊಂದು ಪ್ರೀತಿ. ಭಾಗವತದಲ್ಲಿ ವೇದವ್ಯಾಸರು ಬಹಳ ಚೆನ್ನಾಗಿ ನಿರೂಪಿಸ್ತಾರೆ. ಗೋವರ್ಧನಗಿರಿಯಲ್ಲಿ ಹಸುಗಳನ್ನೆಲ್ಲ ಮೇಯಿಸಲಿಕ್ಕೆ ಕರೆದುಕೊಂಡು ಹೋಗಬೇಕಂತೆ ಕೃಷ್ಣ. ಕೃಷ್ಣ ಕರೆದುಕೊಂಡು ಹೋಗಿ ಆ ಗೋವುಗಳನ್ನು ಬಿಡಬೇಕು, ಅದೆಲ್ಲ ಗೋವುಗಳೆಲ್ಲ ಮೇಯಲಿಕ್ಕೆ ಅಂತ ದೂರ ದೂರ ತನಕ ಹೋಗ್ತಾ ಇದ್ದು. 100,000 ಗೋವುಗಳು, ಆ ಗೋವುಗಳನ್ನೆಲ್ಲ ಒಬ್ಬೊಬ್ಬರು ಕರೆದುಕೊಂಡು ಬಂದಿದ್ದಾರೆ. ಒಬ್ಬೊಬ್ಬರಲ್ಲಿಯೂ ಕೂಡ 100,000 ಗೋವುಗಳೆಲ್ಲ ಇವೆ. ಅದರಲ್ಲಿ ಒಬ್ಬೊಬ್ಬರು ಒಂದಿಷ್ಟಿಷ್ಟು ಗೋವುಗಳನ್ನು ಮೇಯಿಸಲಿಕ್ಕೆ ಅಂತ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಹೋದ ಮೇಲೆ ಆ ಗೋವುಗಳನ್ನು ಬಿಟ್ಟು ಈ ಬಾಲಕರೆಲ್ಲ ಒಟ್ಟು ಸೇರಿ ಆಟಾಡಬೇಕಂತ. ಸಂಜೆ ಹೊತ್ತಾದಾಗ ಹಿಂತಿರುಗಿ ಹೋಗಬೇಕು. ಹೋಗುವಾಗ ಕೃಷ್ಣ ಎಲ್ಲ ಗೋವುಗಳನ್ನು ಹೆಸರಿಟ್ಟು ಕರೀತಾ ಇದ್ದಾನೆ. ಗಂಗೆ, ತುಂಗೆ, ಕಾವೇರಿ ಅಂತ ಆ ಗೋವುಗಳನ್ನು ಹೆಸರಿಟ್ಟು ಕರೆದು ಬಾ ಬಾ ಅಂತ ಕರೀತಾ ಇದ್ದಾನೆ. ಕರೆದಾಗ ಎಲ್ಲೋ ದೂರದಲ್ಲಿ ಆ ಹಸುಗಳಿವೆ. ಕೃಷ್ಣ ಕರೆದ್ನಲ್ಲ, ಕರೆದು ಕೂಡಲೇ ಓಡಿ ಬರಬೇಕು. ಓಡಿ ಬರಬೇಕು ಅಂತಂದರೆ ಅದು ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲ ಅಲ್ಲೆಲ್ಲ ಸಂಚಾರ ಮಾಡಿ ಹಸಿ ಹುಲ್ಲನ್ನು ತಿಂದು ಎಲ್ಲ ತುಂಬಿ ಹೋಗಿದೆ, ಕೆಚ್ಚಲೆಲ್ಲ ತುಂಬಿ ಹೋಗಿದೆ, ಭಾರ ಆಗಿದೆ, ನಡೆಯೋದಕ್ಕಾಗ್ತಾ ಇಲ್ಲ. ಆದರೆ ಕೃಷ್ಣ ಕರೀತಾ ಇದ್ದಾನೆ, ಕೃಷ್ಣ ಕರೀತಾ ಇದ್ದಾನೆ ಅಂತನ್ನುವ ಸಂತಸದಲ್ಲಿ, ಸಂಭ್ರಮದಲ್ಲಿ ಆ ಹಸುಗಳು ಓಡಿ ಬರ್ತವೆಂತೆ. ಓಡಿ ಬಂದರೆ ಆ ಇಡೀ ಗೋವರ್ಧನಗಿರಿ, ಹಸಿರಾಗಿದ್ದ ಗೋವರ್ಧನಗಿರಿ ಬಿಳಿಯಾಗಿದೆ ಅಂತ ವೇದವ್ಯಾಸರು ಹೇಳ್ತಾರೆ. ಅದರ ಕೆಚ್ಚಲಿನಿಂದ ಹಾಲು ಸುರಿದು ಆ ಕೃಷ್ಣನಲ್ಲಿರುವ ಅಂತಹ ಒಂದು ಪ್ರೀತಿ ಆ ಹಸುಗಳಿಗೆ, ಆ ಗೋವರ್ಧನಗಿರಿಯೇ ಬಿಳಿಯಾಗಿ ಕಾಣಿಸ್ತಾ ಇದೆ ಅಂತ. ಅಷ್ಟು ಪ್ರೀತಿ ಕೃಷ್ಣನಿಗೆ ಗೋವುಗಳಲ್ಲಿ, ಅಷ್ಟು ಪ್ರೀತಿಯಿಂದ ಕೃಷ್ಣ ಬೆಳೆಸಿದ್ದಾನೆ. ಹೀಗಾಗಿ ಅದು ವೃಂದಾವನ ಅಂತ ಅನಿಸಿಕೊಂಡಿದೆ. ಯಾರೆಲ್ಲ ಅವನಿಗೆ ತಲೆಬಾಗುತ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ರಕ್ಷಕನಾಗ್ತಾ ಇದ್ದಾನೆ. ತಲೆಬಾಗುವವರು ಯಾರು ಅಂತಂದರೆ ಮಾನವರು ಮಾತ್ರ ಅಲ್ಲ, ದೇವತೆಗಳೂ ಪರಮಾತ್ಮನಿಗೆ ತಲೆಬಾಗ್ತಾ ಇದ್ದಾರೆ, ಕೃಷ್ಣನಿಗೆ ತಲೆಬಾಗ್ತಾರೆ. ಕೃಷ್ಣನಾಗಿ ಬಾಲಕನಾಗಿ ಅವತಾರ ಮಾಡಿದಾಗಲೂ ತಲೆಬಾಗಿದ್ದಾರೆ. ವಿನುತ ವೃಂದಾರ ಕೈಕ ಶರಣಂ, ಇಂದ್ರಾದಿ ದೇವತೆಗಳು ತಪ್ಪನ್ನು ಮಾಡಿ
ಅವರು ಕೃಷ್ಣನಲ್ಲಿ ಕ್ಷಮಾ ಯಾಚನೆಯನ್ನು ಮಾಡಿದ್ದಾರೆ. ನಮಸ್ಕರಿಸಿ ತಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ರಕ್ಷಕನಾಗಿದ್ದಾನೆ ಕೃಷ್ಣ. ಅಂತಹ ಕೃಷ್ಣ ನಿಹತ ನಿಂದಾಕೃದ ಆಸುರಜನಂ, ನಿಂದನೆಯನ್ನು ಮಾಡುವಂತಹ ದುಷ್ಟಜನರೇನಿದ್ದಾರೆ, ಪೂತನ, ಶಕಟ, ತೃಣಾವರ್ತ ಮೊದಲಾದಂತಹ ಅನೇಕ ಅಸುರರನ್ನು ಸಂಹಾರ ಮಾಡಿದ್ದಾನೆ. ಅಷ್ಟು ದುಷ್ಟಶಕ್ತಿಗಳನ್ನೆಲ್ಲ ದಮನ ಮಾಡಿದ ಕೃಷ್ಣ ತಾಯಿಯ ಕೈಯಿಂದ ಕಟ್ಟಿಸಿಕೊಂಡಿದ್ದಾನೆ ಅಂತ. ತಾಯಿಯ ಕೈಯಿಂದ ಕಟ್ಟಿಸಿಕೊಂಡಿದ್ದಾನೆ ಅನ್ನೋದೊಂದು ಕೃಷ್ಣನ ಮಹಿಮೆ. ದಾಮ ಬದ್ಧ ಜಠರಂ, ದಾಮೋದರ ಅಂತ ಅನಿಸಿಕೊಂಡಿದ್ದಾನೆ. ಎಲ್ಲ ಮನೆಗಳಲ್ಲಿ ತುಂಟಾಟ ಮಾಡಿದ ಕೃಷ್ಣ ತನ್ನ ಮನೆಯಲ್ಲೂ ಮಾಡಿದ್ದಾನೆ. ಹಾಲು ಮೊಸರುಗಳನ್ನು ಮನೆ ಮನೆಗಳಿಗೆ ಹೋಗಿ ಕದೀತಾ ಇದ್ದ ಕೃಷ್ಣ. ಏನೋ ಕೃಷ್ಣ ಹೀಗೆಲ್ಲ ಮಾಡ್ತಾ ಇದ್ದಿ ಅಂತ ಯಶೋಧೆ ಕೇಳ್ತಾಳೆ. ಇಲ್ಲಮ್ಮ, ನಾನು ಏನೂ ಮಾಡಲಿಲ್ಲ ಅಂತ ಹೇಳ್ತಾಳೆ. ಒಂದು ಸಂದರ್ಭದಲ್ಲಿ ತನ್ನ ಮನೆಯಲ್ಲಿಯೇ ಯಶೋಧೆ ಒಲೆ ಮೇಲೆ ಹಾಲನ್ನು ಇಟ್ಟು ಕೆನೆ ಮೊಸರನ್ನು ಕಡಿತಾ ಇರುವಾಗ ಕೃಷ್ಣ ಬಂದಿದ್ದಾನೆ. ಯಶೋಧೆಯ ಮಡಿಲಲ್ಲಿ ಮಲಗಿದ್ದಾನೆ, ಸ್ತನ್ಯಪಾನವನ್ನು ಮಾಡಿದ್ದಾನೆ. ಭಾರೀ ಪ್ರೀತಿಯಿಂದ ಆ ಯಶೋಧೆ ಕೃಷ್ಣನನ್ನು ಮುದ್ದಾಡ್ತಾ ಇದ್ದಾಳಲ್ಲ. ಕೃಷ್ಣ, ಬೆಳಿಗ್ಗೆ ಯಾವಾಗ ಹೋಗಿದ್ದೆ ನೀನು? ನಿನಗೆ ಹಸಿವೆ ಆಗಲಿಲ್ವಾ? ಏನು ಕಥೆ? ಎಷ್ಟು ತುಂಟುತನ ಮಾಡ್ತಾ ಇದ್ದೀಯಾ? ಮೈಯೆಲ್ಲ ಮಣ್ಣು ಮಾಡಿಕೊಂಡಿದ್ದೀಯಾ ಅಂತ ಹೇಳಿ ತನ್ನ ಸೆರಗಿನಿಂದಲೇ ಕೃಷ್ಣನ ಮೈಯೆಲ್ಲ ಒರೆಸಿ ಅವನನ್ನು ತೊಲೆಯಲ್ಲಿ ಮಲಗಿಸಿ ಗಾಳಿ ಹಾಕಿ ಅವನಿಗೆ ಸ್ತನ್ಯಪಾನವನ್ನು ಮಾಡಿಸಿ ಇಷ್ಟೆಲ್ಲ ಮುದ್ದು ಮಾಡ್ತಿರುವ ಕೃಷ್ಣ ಅಂತಾನೆ, ಇಷ್ಟು ಮುದ್ದು ಮಾಡ್ತಾ ಇದ್ದೀಯಾ ನೀನು? ಇಷ್ಟು ಪ್ರೀತಿ ನನ್ನ ಮೇಲಿದೆಯಾ ನಿನಗೆ? ನನ್ನ ಮೇಲೆ ಇಷ್ಟು ಪ್ರೀತಿ ಇದೆಯಾ? ಅಥವಾ ನನಗಿಂತ ಹೆಚ್ಚಿನ ಪ್ರೀತಿ ಇನ್ನೆಲ್ಲಾದರೂ ಇದೆಯಾ ಅಂತ ಕೃಷ್ಣ ಪರೀಕ್ಷೆ ಮಾಡಲಿಕ್ಕೆ ಹೊರಡುತ್ತಾನೆ. ಅಗ್ನಿದೇವನಿಗೆ ಆದೇಶವನ್ನು ಮಾಡ್ತಾ ಇದ್ದಾನೆ. ಹಾಲುಕ್ಕಬೇಕು ಅಂತ ಹೇಳ್ತಾನೆ. ಹಾಲುಕ್ಕಿದೆ, ಹಾಲು ಒಲೆ ಮೇಲೆ ಹಾಲನ್ನು ಇಟ್ಟಿದ್ದಾಳೆ, ಹಾಲು ಉಕ್ಕಿ ಹರಿತಾ ಇದೆ. ಯಶೋಧೆ ಅಂತಾಳೆ, ಅಯ್ಯೋ ನನ್ನ ಹಾಲೆಲ್ಲ ಹಾಳಾಗಿ ಹೋಗುತ್ತೆ, ಕೃಷ್ಣ ಬಿಡು ಅಂತ ಹೇಳ್ತಾಳೆ. ಕೃಷ್ಣ ಬಿಡೋದಿಲ್ಲ. ಆವಾಗ ಬಿಡಿಸಿ, ಬಲಾತ್ ಬಿಡಿಸಿ ಅವನನ್ನು ಕೆಳಗೆ ಕುಕ್ಕರಿಸಿ ಯಶೋಧೆ ಒಳಗೆ ಹೋಗಿ ಹಾಲನ್ನು ಇಡಿಸಲಿಕ್ಕೆ ಅಂತ ಹೋಗ್ತಾಳೆ. ಕೃಷ್ಣ ಅಂತಾನೆ, ನಿನಗೆ ನನ್ನ ಮೇಲೆ ಪ್ರೀತಿ ಎಷ್ಟಿದೆ ಅಂತ ಗೊತ್ತಾಯಿತು. ನನಗಿಂತ ಹೆಚ್ಚಿನ ಪ್ರೀತಿ ನಿನಗೆ ನಿನ್ನ ಸಂಪತ್ತಿನ ಮೇಲಿದೆ. ಗೊಲ್ಲರಿಗೆ ಸಂಪತ್ತು ಅಂತಂದರೆ ಹಾಲು, ಮೊಸರು, ಬೆಣ್ಣೆ, ಇದೇ ಸಂಪತ್ತು. ಅದರ ಮೇಲೆ ನನಗಿಂತ ಹೆಚ್ಚಿನ ಪ್ರೀತಿ ಇದೆ. ದೇವರ ಮೇಲೆ ನಮಗೆ ಭಕ್ತಿ ಅಂತಂದರೆ ಏನು? ದೇವರ ಮೇಲಿರುವ ಪ್ರೀತಿ. ಆ ಪ್ರೀತಿ ಎಷ್ಟರ ಮಟ್ಟಿಗಿರಬೇಕು ಅಂದರೆ, ನಮ್ಮ ಮೇಲೆ ನಮಗೇನು ಪ್ರೀತಿ ಇದೆ, ನಮ್ಮವರ ಮೇಲೆ ನಮಗೇನು ಪ್ರೀತಿ ಇದೆ, ನಮ್ಮ ವಸ್ತುಗಳ ಮೇಲೆ ನಮಗೇನು ಪ್ರೀತಿ ಇದೆ, ಆ ಎಲ್ಲದಕ್ಕಿಂತಲೂ ಕೂಡ ಅನಂತಪಟ್ಟು ಹೆಚ್ಚಿನ ಪ್ರೀತಿ ದೇವರಲ್ಲಿರಬೇಕು. ಅದನ್ನು ಭಕ್ತಿ ಅಂತ ಹೇಳ್ತಾರೆ. ಇದನ್ನು ನಾವು ಪರೀಕ್ಷೆ ಮಾಡಲಿಕ್ಕೆ ಹೋದರೆ ನಾವೆಲ್ಲ ಎಲ್ಲಿ ಇದ್ದೇವೆ ಅನ್ನೋದು ನಮಗೆ ಗೊತ್ತಾಗತ್ತೆ. ನಾವೆಲ್ಲ ಭಕ್ತರ, ನಮಗೆ ನಮ್ಮ ಮೇಲೆ ಜಾಸ್ತಿ ಪ್ರೀತಿ, ನಂತರದಲ್ಲಿ ನಮ್ಮವರು, ನನ್ನ ಹೆಂಡತಿ ಅಥವಾ ನನ್ನ ಗಂಡ, ನನ್ನ ಮಕ್ಕಳು, ನನ್ನ ತಂದೆ, ನನ್ನ ತಾಯಿ, ಹೀಗೆ ಈ ಬಂಧುಗಳಲ್ಲಿ ಪ್ರೀತಿ, ನನ್ನ ಮಿತ್ರ ಅನ್ನುವ ಪ್ರೀತಿ, ನಂತರದಲ್ಲಿ ನಮ್ಮ ವಸ್ತುಗಳ ಮೇಲೆ ಪ್ರೀತಿ. ಕೆಲವೊಮ್ಮೆ ವಸ್ತುಗಳಲ್ಲಿ ಬಂಧುಗಳಿಗಿಂತ ಜಾಸ್ತಿ ಪ್ರೀತಿ ಇರ್ತದೆ. ಹಾಗೆ ಒಟ್ಟಂತೂ ದೇವರಲ್ಲಿ ಕೊನೆಯಲ್ಲಿ, ಅವನು ಥರ್ಡ್ ಪರ್ಸನ್. ಆಂಗ್ಲ ಭಾಷೆಯಲ್ಲೇ ಹೇಳುವಂತೆ ಐ ಫಸ್ಟ್ ಪರ್ಸನ್, ಯು ಸೆಕೆಂಡ್ ಪರ್ಸನ್, ದೇವರು ಥರ್ಡ್ ಪರ್ಸನ್ ಆಗಿಬಿಡ್ತಾನೆ. ಅದು ಭಕ್ತಿ ಆಗೋದಿಲ್ಲ ಯಾವತ್ತಿಗೂ ಕೂಡ. ಭಕ್ತಿ ಆಗಬೇಕು ಅಂತಂದರೆ ಮೊದಲು ದೇವರು ಪ್ರಥಮ ಪುರುಷ ಆಗಬೇಕು, ದ್ವಿತೀಯ ಪುರುಷ ನೀನು, ಆಮೇಲೆ ತೃತೀಯ ಪುರುಷ ನಾನಾಗಬೇಕು. ಆವಾಗ ಅದು ಭಕ್ತಿ ಅಂತ ಅನಿಸಿಕೊಳ್ಳುತ್ತೆ. ದೇವರಲ್ಲಿ ಅಂತಹ ಮಿಗಿಲಾದ ಪ್ರೀತಿ ಇರಬೇಕು, ಅದು ಭಕ್ತಿ. ಯಶೋಧೆಯಲ್ಲಿ ಅದರ ಕೊರತೆ ಇದೆ ಅಂತ ತೋರಿಸಿಕೊಟ್ಟ. ಅದಕ್ಕೆ ಕೃಷ್ಣ ಕಲ್ಲಿನಿಂದ ಗಡಿಗೆಯನ್ನು ಒಡೆದಿದ್ದಾನೆ. ಅಲ್ಲಿ ಮಜ್ಜಿಗೆ ಮೇಲೆ ಅದೇ ಸಿದ್ಧವಾಗಿರುವಂತಹ ಬೆಣ್ಣೆ ತೇಲ್ತಾ ಇದೆ, ಮನೆ ತುಂಬ ಹರಡಿಕೊಂಡಿದೆ, ಚೆಲ್ಲಿಬಿಟ್ಟಿದೆ. ಕಪಿಗಳನ್ನೆಲ್ಲ ಕರೀತಾನೆ, ತನ್ನ ಸ್ನೇಹಿತರನ್ನೆಲ್ಲ ಕರೀತಾನೆ, ಎಲ್ಲರಿಗೂ ತಿನ್ನಿಸ್ತಾನೆ, ತಾನು ತಿಂತಾನೆ. ಯಶೋಧೆ ಬಂದು ನೋಡ್ತಾಳೆ, ಸಿಟ್ಟಾಗ್ತಾ ಇದ್ದಾಳೆ. ಆ ಕಡೆ ಹಾಲು ಹರಿದಿದೆ, ಈ ಕಡೆ ಮಜ್ಜಿಗೆ ಹೋಗಿದೆ, ಬೆಣ್ಣೆಯೆಲ್ಲ ಮಣ್ಣು ಪಾಲಾಗಿದೆ, ಮಕ್ಕಳೆಲ್ಲ ತಿಂದುಬಿಟ್ಟಿದ್ದಾರೆ. ಸಿಟ್ಟು ಬಂದುಬಿಟ್ಟಿದೆ ಯಶೋಧೆಗೆ. ಕೋರ್ ಹಿಡಿದುಕೊಂಡು ಕೃಷ್ಣನನ್ನು ಹೊಡಿತೇನೆ ಅಂತ ಹೊರಡ್ತಾಳೆ. ಸಿಗ್ತಾನೆ ಕೃಷ್ಣ, ಸಿಗೋದಿಲ್ಲ. ಕೊನೆಗೆ ಅವನನ್ನು ಕಟ್ಟಿ ಹಾಕ್ತೇನೆ ಅಂತ, ಕೊನೆಗೆ ಕೃಷ್ಣ ಸಿಗ್ತಾನೆ, ಕಟ್ಟಿ ಹಾಕ್ತೇನೆ ಅಂತ ಹೊರಡ್ತಾಳೆ. ಕಟ್ಟಿಸಿಕೊಳ್ಳೋದಿಲ್ಲ ಕೃಷ್ಣನನ್ನು, ಏನು ಮಾಡಿದರೂ ಕೂಡ ಕಟ್ಟಲಿಕ್ಕಾಗೋದಿಲ್ಲ. ದೇವರನ್ನು ಕಟ್ಟಲಿಕ್ಕಾಗತ್ತಾ? ಹೊಟ್ಟೆಯೊಳಗೆ ಹೊಟ್ಟೆಯೊಳಗಿದ್ದವರಿಗೆ ಬಂಧನ ಇಲ್ಲ, ಮುಕ್ತರಿದ್ದಾರೆ, ಇನ್ನು ಅವನಿಯಲ್ಲಿ ಬಂಧನ ಅಂತ ವಾದಿರಾಜರು ರುಕ್ಮಿಣೀಶ್ ವಿಜಯದಲ್ಲಿ ಹೇಳ್ತಾರೆ. ಅಂತಹ ಕೃಷ್ಣನಿಗೆ ಬಂಧನವೇ ಆಗ್ತಾ ಇಲ್ಲ, ಏನು ಮಾಡಿದರೂ ಕಟ್ಟಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಕಟ್ಟಿಸಿಕೊಳ್ತಾ ಇಲ್ಲ ಕೃಷ್ಣ. ಆವಾಗ ಯಶೋಧೆ, ನೀನು ನನ್ನ ಮಗನಲ್ಲಪ್ಪ, ನೀನು
ನೀನು ದೇವರು ನೀನು ಅಂತಂತಾಳೆ. ಆ ಜ್ಞಾನ ಬಂದ ಮೇಲೆ ಕೃಷ್ಣ ಕಟ್ಟಿಸಿಕೊಳ್ತಾ ಇದ್ದಾನೆ. ಹೀಗೆ ಯಶೋದೆ ಕೈಯಲ್ಲಿ ಕಟ್ಟಿಸಿಕೊಂಡ ಅಂತನೋದು ದೇವರ ಮಹಿಮೆ. ದಾಮೋದರ ಅಂತ ಹೊಟ್ಟೆಗೆಲ್ಲ ಹಗ್ಗ ಬೇರೆಯವರೆಲ್ಲ ಕಟ್ಟಿಕೊಳ್ಬಹುದು, ಯಾರೋ ದಾಮೋದರ ಆಗೋದಿಲ್ಲ. ದಾಮೋದರ ಆಗೋದು ಕೃಷ್ಣನೇ. ಯಾರನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಅವನನ್ನು ಯಶೋದೆ ಕಟ್ಟಿ ಹಾಕಿದ್ದಾಳೆ. ಅದಕ್ಕೋಸ್ಕರ ಭಕ್ತಿಯಿಂದ ಜ್ಞಾನದಿಂದ ಅವನನ್ನು ಕಟ್ಟಿ ಹಾಕಲಿಕ್ಕಾಗತ್ತೆ. ಹೀಗಾಗಿ ದಾಮಬದ್ಧ ಜಠರಂ ಅಂತಹ ಕೃಷ್ಣನಿಗೆ ನಮಸ್ಕಾರ. ಅಮಂದಾವದಾತ ರುಚಿ ಮಂದಾಕ್ಷಿ ಕಾರಿವದನಂ, ಮಂದಾಕ್ಷ ಕಾರಿವದನಂ. ಕೃಷ್ಣನ ಮುಖ ಎಷ್ಟು ಸುಂದರ. ಕೃಷ್ಣ ಅವತಾರ ಆದಾಗಲೇ ಚಂದ್ರ ಅವನಿಗೆ ಭಾರೀ ಖುಷಿ ಆಯ್ತಂತೆ, ಸಂತೋಷ ಆಯ್ತಂತೆ. ಕೃಷ್ಣ ಅವತಾರ ಆಗಿದೆ, ದೇವರು ನಮ್ಮ ವಂಶದಲ್ಲಿ ಅವತಾರ ಮಾಡಿದ್ದಾನೆ. ಹಿಂದಿನ ಅವತಾರ ಆಗುವಾಗ ಸೂರ್ಯವಂಶದಲ್ಲಿ ಅವತರಿಸಿದ್ದ, ರಾಮನಾಗಿ ಅವತರಿಸಿದ್ದ, ಈಗ ನನ್ನ ವಂಶದಲ್ಲಿ ಅವತಾರ ಮಾಡಿದ್ದಾನೆ ಅಂತ ಬಹಳ ಖುಷಿಯಾಯ್ತಂತೆ ಚಂದ್ರನಿಗೆ. ಓಡಿ ಬಂದು ನೋಡಬೇಕು ಅಂತ ಬರ್ತಾನೆ. ಬಂದು ನೋಡುವಾಗ ಕೃಷ್ಣನ ಮುಖ ನೋಡ್ತಾನೆ, ಅವನಿಗೆ ಬಹಳ ಬೇಸರ ಆಗಿಬಿಡ್ತದಂತೆ. ಮುಖ ಅಲ್ಲಿಗೆ ಸಣ್ಣದಾಗಿ ಬಿಡ್ತದಂತೆ ಚಂದ್ರನಂತೂ. ಯಾಕೆ ಅಂತಂದರೆ ಕೃಷ್ಣನ ಮುಖ ನೋಡ್ತಾನೆ, ಎಷ್ಟು ಸುಂದರ ಇದ್ದಾನೆ ಕೃಷ್ಣ. ಕೋಟಿ ಚಂದ್ರರು ಸೇರಿದರೆ, ಅದು ನಿಷ್ಕಳಂಕ ಕೋಟಿ ಚಂದ್ರರು ಸೇರಿದರೆ ಎಂತಹ ಸೌಂದರ್ಯ ಇರಬೇಕು, ಅಂತಹ ಸೌಂದರ್ಯ. ಇಂತಹ ಸುಂದರನಾದ ಕೃಷ್ಣ ಇರುವಾಗ ನನ್ನನ್ನು ಯಾರು ನೋಡ್ತಾರೆ? ಯಾರೂ ನೋಡೋದೇ ಇಲ್ಲ. ನಾಚಿಗಾಗಿ ಹೋಯ್ತಂತೆ ಚಂದ್ರನಿಗೆ. ಅಮಂದ ಅವದಾತ ರುಚಿ, ಅವದಾತ ರುಚಿ ಅಂತಂದರೆ ಚಂದ್ರ, ಎಂತಹ ಕಾಂತಿ ಇರುವಂತಹ ಚಂದ್ರ. ಆ ಚಂದ್ರನಿಗೆ ಮಂದಾಕ್ಷಕಾರಿ, ಲಜ್ಜೆಯನ್ನು ತಂದುಕೊಡುವಂತಹ ವದನ ಮುಖ. ಕೃಷ್ಣನ ಮುಖ ಹೇಗಿದೆ ಅಂದರೆ ಚಂದ್ರನಿಗೆ ನಾಚಿಕೆ ಆಗ್ತಾ ಇದೆ ಕೃಷ್ಣನ ನೋಡುವಾಗ. ಎಷ್ಟು ಸುಂದರ ಇದ್ದಾನೆ ಕೃಷ್ಣ, ಇಂತಹ ಸೌಂದರ್ಯ ನನ್ನಲ್ಲಿ ಇಲ್ಲಲ್ಲ ಅಂತ ನಾಚಿಕೆ ಆಗ್ತಾ ಇದೆ. ಅಂತಹ ಕೃಷ್ಣನನ್ನು ನಮಸ್ಕಾರ ಮಾಡ್ತಾ ಇದ್ದೆ. ರುಕ್ಮಿಣೀಶ್ ವಿಜಯದಲ್ಲಿ ಒಂದು ಪ್ರಸಂಗವನ್ನು ಉಲ್ಲೇಖಿಸ್ತಾರೆ, ಬಹಳ ಚೆನ್ನಾಗಿದೆ. ಕೃಷ್ಣ ವೃಂದಾವನದಲ್ಲಿ ಒಂದು ಮರದ ಕೆಳಗೆ ವೀಣನಾದ ಮಾಡ್ತಾ ನಿಂತಿದ್ದಾನಂತೆ. ನಿಂತಾಗ ಆ ವೃಕ್ಷ ದಟ್ಟವಾಗಿ ಕಾಡು ಬೆಳೆದಿದೆ. ಚಂದ್ರನ ಕಿರಣ ಎಲ್ಲಿಯೂ ಕೂಡ ಬಂದು ನೆಲಕ್ಕೆ ತಾಗೋ ಹಾಗಿಲ್ಲ. ಅದರ ಮಧ್ಯದಲ್ಲಿ ಯಾವುದೋ ಎಲೆಗಳ ಸಂದುಗೊಂದುಗಳಿಂದ ಹಾದು ಒಂದು ಚಂದ್ರನ ಕಿರಣ ಬಂದು ನೇರವಾಗಿ ಬಂದು ಕೃಷ್ಣನ ಪಾದವನ್ನು ಮುಟ್ತಾ ಇದೆ ಅಂತ. ಪಾದದ ಮೇಲೆ ಮಾತ್ರ ಬೆಳಕು ಬಿದ್ದಿದೆ, ಚಂದ್ರನ ಕಿರಣ ಬಂದು ಅಲ್ಲಿ ಬಿದ್ದಿದೆ. ಅದನ್ನು ನೋಡುವಾಗ ಹೇಗನಿಸುತ್ತೆ? ವಿಶ್ವಸ್ಯ ಮೋಹನ ಇತೀಶ ಯಶೋಮದೀಯಂ ವಿಸ್ತಾರ ಏಹ ಲಲನಾ ಸಹಿತೋ ವಿಹೃತ್ಯ ಇತ್ಯರ್ಥನಾಕೃತಿವ ವೃಕ್ಷ ತಲಾಂಘ್ರಿ ತಲಪ್ರವಿಷ್ಟೈ ಕೃಷ್ಣಾಂಘ್ರಿ ಮಾಸ್ಪೃಶತಿ ಹೃದಯ ಕರೈರ್ಹಿಮಾಂಶು. ಕೃಷ್ಣ, ನೀನು ಇಷ್ಟು ಮನಮೋಹಕನಾಗಿದ್ದೀಯ, ನಿನ್ನ ಧ್ವನಿಯನ್ನು ಕೇಳೋದಕ್ಕೆ, ನಿನ್ನ ರೂಪವನ್ನು ನೋಡೋದಕ್ಕೆ ಪಶುಗಳು ಪಕ್ಷಿಗಳು ಎಲ್ಲ ಬರ್ತವೆ. ಹರಿಯುವ ನದಿ ಒಂದು ಕ್ಷಣ ನಿಂತು ನಿನ್ನನ್ನು ನೋಡಿ ಆನಂದಪಟ್ಟು ಹೋಗ್ತಾ ಇದೆ. ಗೊಲ್ಲತಿಯರು ಮನೆ ಕೆಲಸಗಳನ್ನು ಬಿಟ್ಟು ನಿನ್ನ ಬೆಳಿಗ್ಗೆ ಬರ್ತಾ ಇದ್ದಾರೆ. ಅಂತಹ ಕೃಷ್ಣ, ನೀನು ನನ್ನ ಮೋಹನ ಅಂತನ್ನೋ ಹೆಸರನ್ನು ಸಾರ್ಥಕಗೊಳಿಸು, ನನಗೂ ಕೂಡ ಆ ಶಕ್ತಿಯನ್ನು ನೀಡು, ಮೋಹಕ ಶಕ್ತಿಯನ್ನು ನನಗೆ ನೀಡು ಅಂತ ಪ್ರಾರ್ಥನೆ ಮಾಡೋದಕ್ಕೆ ನಮಸ್ಕರಿಸುವಂತೆ ಕಾಣಿಸ್ತಾ ಇದೆ ಅಂತ ವಾದಿರಾಜರು ಚಮತ್ಕಾರವಾಗಿ ವರ್ಣಿಸ್ತಾ ಇದ್ದಾರೆ. ಅಂತಹ ಸೌಂದರ್ಯ ಕೃಷ್ಣನ ಸೌಂದರ್ಯ. ಹೆಸರೇ ಹೇಳುತ್ತೆ, ಕೃಷ್ಣ. ಕೃಷ್ಣ ಅಂದರೇನು? ಕರಶತಿ, ಸೆಳಿತಾನೆ, ಎಲ್ಲರ ಮನಸ್ಸನ್ನು ಸೆಳಿತಾನೆ. ಅಂಬೆಗಾಲಿಡ್ತಾ ನಡೀತಾ ಇದ್ದಾನಂತೆ ಕೃಷ್ಣ. ಅಂಬೆಗಾಲಿಡ್ತಾ ನಡೆಯುವಾಗ ಕಾಲನ್ನೇ ಎಳಿತಾ ಇದ್ದಾನಂತೆ. ಮಕ್ಕಳು ಕಾಲನ್ನು ಎಳೆದು ಎಳೆದು ಇಡ್ತಾರೆ, ಆ ಮೊಣಕಾಲನ್ನು ನೆಲದ ಮೇಲೆ ಊರಿ ಕಾಲನ್ನು ಎಳಿತಾ ಎಳಿತಾ ಇಡ್ತಾ ಇದ್ದಾರೆ. ಕಾಲನ್ನೂ ಎಳಿತಾನೆ, ಎಲ್ಲರ ದೃಷ್ಟಿಯನ್ನೂ ಎಳಿತಾನೆ, ಎಲ್ಲರ ಮನಸ್ಸನ್ನೂ ಎಳಿತಾ ಇದ್ದಾನೆ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಸೌಂದರ್ಯ ಕೃಷ್ಣನ ನೋಡಿದರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ, ಅವನ ಬಗ್ಗೆ ಕೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ. ಅಂತಹ ಸೌಂದರ್ಯ ಕೃಷ್ಣನಲ್ಲಿ. ಹೇಗಿದ್ದಾನೆ? ಕುಂದಾಲಿ ದಂತಂ. ಅವನು ಮಂದಹಾಸವನ್ನು ಬೀರಿದಾಗ ಆ ಹಲ್ಲುಗಳು ಕಾಣಿಸ್ತಾ ಇವೆ. ಎಷ್ಟು ಸುಂದರವಾಗಿರುವಂಥ ಹಲ್ಲುಗಳು! ಮಲ್ಲಿಗೆ ಮೊಗ್ಗುಗಳನ್ನು ಜೋಡಿಸಿ ಇಟ್ಟಂತೆ ಆ ಹಲ್ಲುಗಳು ಕಾಣಿಸ್ತಾ ಇವೆ. ಆ ನೀರನ್ನು ಕೊಡುವಂತಹ ಕಾರ್ಮೋಡ, ಆ ದಟ್ಟವಾಗಿರುವಂತಹ ಮೋಡ, ಆ ಮೋಡದ ಮೈಬಣ್ಣ ಕೃಷ್ಣನಲ್ಲಿ ಲೋಕ ವಿಲಕ್ಷಣವಾದ ಬಣ್ಣ, ಅದರಲ್ಲಿ ಸೌಂದರ್ಯ ಇದೆ. ಕಂದ, ಕಮ್ ಅಂತಂದರೆ ನೀರು, ದ ಅಂತಂದರೆ ಕೊಡೋದು, ನೀರನ್ನು ಕೊಡುವಂತಹ ಮೋಡ, ಅಸಿತ ಅಂದರೆ ಕಪ್ಪಾಗಿರುವಂತಹ ಪ್ರಭ ಕಾಂತಿ ಇರುವ ತನುಂ ಶರೀರ, ದಾವ ರಾಕ್ಷಸಹರಂ ಕಾಡಿನಲ್ಲಿ ಬಂದಿರುವಂತಹ ಅನೇಕ ರಾಕ್ಷಸರನ್ನು ಸಂಹರಿಸಿದಂತಹ ಆ ಕೃಷ್ಣ. ಆ ಕೃಷ್ಣನನ್ನು ನಾವೆಲ್ಲ ಸೇರಿ ನಮಸ್ಕರಿಸೋಣ ಅಂತ
ವಾದಿರಾಜರು ನಮಸ್ಕರಿಸ್ತಾ ಇದ್ದಾರೆ. ಮುಂದೆ ಆ ಕೃಷ್ಣನ ಅನೇಕ ಅವತಾರದ ಲೀಲೆಗಳನ್ನು ನಿರೂಪಿಸ್ತಾರೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಚಿಂತಿಸೋಣ ಅಂತ ಹೇಳ್ತಾ ಆ ಕೃಷ್ಣಾವತಾರದ ಈ ಚಿಂತನೆಗೆ ಸೇವೆಯನ್ನು ಸಲ್ಲಿಸಿದಂತಹ ಶ್ರೀಪತಿ ಗೀತಾ ಅನಂತ ವಿಭಾ ಹಾಗೂ ದ್ಯುತಿ ಅವರಿಗೆ ವಾದಿರಾಜರ ಮಧ್ವಾಚಾರ್ಯರ ಅಂತರ್ಯಾಮಿಯಾಗಿರುವ ಆ ಹಯಗ್ರೀವಾಭಿನ್ನನಾದ ಶ್ರೀಕೃಷ್ಣ ಶ್ರೇಯಸ್ಸನ್ನು ನೀಡಲಿ ಅಂತ ಬಯಸ್ತಾ ಜ್ಞಾನಗಮ್ಯದಿಂದ ನಡೀತಾ ಇರುವ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಸಜ್ಜನ ಸ್ತೋಮಕ್ಕೆ ದೇವರು ಇಷ್ಟಾರ್ಥಗಳನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸ್ತಾ ಎರಡು ಮಾತನ್ನು ಶ್ರೀಗುರು ಮಧ್ವೇಶ ಅರ್ಪಣಮಸ್ತು.